ಭಾರತೀಯರಲ್ಲಿ ಮಕರ ಸಂಕ್ರಾಂತಿ, ವಿಶು, ಚಾತ್ ಹಬ್ಬ ಹೊರತುಪಡಿಸಿದರೆ ಉಳಿದ ಎಲ್ಲ ಹಬ್ಬಗಳು ಚಂದ್ರನ ನಡೆಯನ್ನು ಅನುಸರಿಸಿ, ಅಂದರೆ ತಿಥಿಗನುಗುಣವಾಗಿ ಹಬ್ಬಗಳನ್ನು ಆಚರಿಸಲಾಗುತ್ತದೆ. ಸುಮಾರು ಕ್ರಿಸ್ತಪೂರ್ವ 400 ವರ್ಷಗಳ ಹಿಂದೆ ಜನವರಿ 14ನ್ನು ಸುಗ್ಗಿ ಹಬ್ಬ ಎಂದು ಆಚರಿಸಲಾಗುತ್ತಿತ್ತು. ಅದೇ ಸಮಯಕ್ಕೆ ನಮ್ಮ ಪೂರ್ವಜರು ಉತ್ತರಾಯಣದ ಆರಂಭವನ್ನು ಗಮನಿಸಿ, ಉತ್ತರಾಯಣದ ಆರಂಭವನ್ನು ಸುಗ್ಗಿಯ ಹಬ್ಬದೊಂದಿಗೆ ವಿಲೀನಗೊಳಿಸಿ ಮಕರ ಸಂಕ್ರಮಣ ಎಂದು ಕರೆಯಲಾರಂಭಿಸಿದರು. ಆದರೆ ಇಂದು ಆ ಸುಗ್ಗಿ ಹಬ್ಬಕ್ಕೂ ಉತ್ತರಾಯಣ ಆರಂಭಕ್ಕೂ ಸುಮಾರು 24 ದಿನಗಳ ವ್ಯತ್ಯಾಸವಿದೆ. ಅಂದರೆ ಡಿಸೆಂಬರ್ 21 ಅಥವಾ 22ರಲ್ಲಿ ಉತ್ತರಾಯಣ ಶುರುವಾಗಿದ್ದರೂ ನಾವು ಸಂಕ್ರಾಂತಿಯನ್ನು ಜನವರಿ 14 ಅಥವಾ 15ರಂದು ಆಚರಿಸುತ್ತಿದ್ದೇವೆ. ಅದು ಸಹ ಸೂರ್ಯನ ಸಂಚಾರಕ್ಕನುಗುಣವಾಗಿ. ಅಂದು ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಸಂಚರಿಸುತ್ತಾನೆ. ಈ ಸಂಕ್ರಾಂತಿ ಹಬ್ಬಕ್ಕೂ ಚಂದ್ರನ ತಿಥಿಗೂ ಯಾವುದೇ ಸಂಬಂಧವಿಲ್ಲ. ಮಾಘಮಾಸದ ಶುಕ್ಲಪಕ್ಷದ ಸಪ್ತಮಿ ತಿಥಿಯಂದು ಸೂರ್ಯ ಹಳೆ ರಥವನ್ನು ಬಿಟ್ಟು ಹೊಸ ರಥವೇರುತ್ತಾನೆ ಎಂದು ಹೇಳಲಾಗುತ್ತದೆ. ಅಲ್ಲದೆ ಆ ದಿನವನ್ನು ಸೂರ್ಯನ ಜನ್ಮಕಾಲವೆಂದು ಪ್ರಾಜ್ಞರು ಹೇಳುತ್ತಾರೆ. ಸೂರ್ಯ ಹಿಂದೂ ಜ್ಯೋತಿಷ್ಯದ ಪ್ರಮುಖ ಅಂಶಗಳ ಮುಖ್ಯಸ್ಥ, ನವಗ್ರಹಗಳಲ್ಲಿ ಉನ್ನತ ಸ್ಥಾನ. ಮಳೆಬಿಲ್ಲಿನ 7 ಬಣ್ಣಗಳು ಅಥವಾ 7 ಚಕ್ರಗಳನ್ನು ಪ್ರತಿನಿಧಿಸುವ 7 ಕುದುರೆಗಳನ್ನು ಹೊಂದಿರುವ ರಥವನ್ನು ಸವಾರಿ ಮಾಡುತ್ತಾನೆ. ಅವನು ಭಾನುವಾರದ ಅಧಿದೇವ. ಸೌರಮಂಡಲದಲ್ಲಿ ಸೂರ್ಯ ಸರ್ವೋಚ್ಚ ದೇವತೆ. ರಥಸಪ್ತಮಿ, ಮಕರ ಸಂಕ್ರಾಂತಿ, ಚಾತ್ ಹಬ್ಬಗಳಲ್ಲಿ ಅವನನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ. ಸೂರ್ಯನ ರಥಕ್ಕೆ ಒಂಟಿ ಚಕ್ರವಿದ್ದು ಅರುಣ ಸಾರಥಿಯಾಗಿ 7 ಕುದುರೆಗಳನ್ನು ಹೊಂದಿರುತ್ತದೆ. ಅವುಗಳೆಂದರೆ ಗಾಯತ್ರಿ, ಬೃಹತಿ, ಉಷ್ಣಿಕ್, ಜಗತಿ, ದೃಷ್ಟುಪ್, ಅನುಷ್ಟುಪ್ ಹಾಗೂ ಭಕ್ತಿ. ಸೂರ್ಯದೇವರ ರಥದಲ್ಲಿರುವ 7 ಕುದುರೆಗಳು 7 ಪಾಠವನ್ನು ಕಲಿಸುತ್ತವೆ. ಧೈರ್ಯ, ತಿಳುವಳಿಕೆ, ತಾಳ್ಮೆ, ಬುದ್ಧಿವಂತಿಕೆ, ಆಧ್ಯಾತ್ಮಿಕತೆ, ಪ್ರೀತಿ, ಸಂತೋಷ, ಜ್ಞಾನ, ಪರಿಶುದ್ಧತೆ ಎಲ್ಲವೂ ಇದರಲ್ಲಿದೆ. ಇನ್ನು ಸೂರ್ಯನ ರಥದಲ್ಲಿ 1 ಚಕ್ರವಿದೆ. ರಥದಲ್ಲಿರುವ 1 ಚಕ್ರ 1 ವರ್ಷವನ್ನು ಸೂಚಿಸುತ್ತದೆ. ಹಾಗೆಯೇ ಚಕ್ರಕ್ಕೆ 12 ಕಡ್ಡಿಗಳಿವೆ. ಅವುಗಳು ವರ್ಷದ 12 ತಿಂಗಳನ್ನು ಸೂಚಿಸುತ್ತದೆ. ಇನ್ನು ಭೌಗೋಳಿಕವಾಗಿ ನೋಡುವುದಾದರೆ ಸೂರ್ಯನ ನೇರ ಕಿರಣ ಉತ್ತರಾಯಣದಂದು ಮಕರ ವೃತ್ತದಿಂದ ಉತ್ತರದೆಡೆಗೆ ಚಲಿಸಲಾರಂಭಿಸಿರುತ್ತದೆ. ಆದರೆ ರಥಸಪ್ತಮಿ ಸಮಯಕ್ಕೆ ಸೂರ್ಯನು ಈಶಾನ್ಯದ ಕಡೆಗೆ ಹೊರಳುತ್ತಾನೆ ಮತ್ತು ಈ ಸಮಭಾಜಕ ವೃತ್ತಕ್ಕೆ ಹತ್ತಿರವಾಗಿ ಹೆಚ್ಚು ಪ್ರಕಾಶಮಾನವಾಗುತ್ತಾನೆ. ಈ ಸಮಯದಲ್ಲಿ ಸೂರ್ಯನು ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಪಡೆಯುತ್ತಾನೆ. ಹಾಗೆಯೇ ಅಲ್ಲಿಂದ ಬೇಸಿಗೆ ಆರಂಭವಾಗಿ ಹಗಲು ಹೆಚ್ಚಾಗುವುದನ್ನು ಸೂಚಿಸುತ್ತದೆ. ಇಷ್ಟು ದಿನ ಚಳಿಯಿಂದ ಮುದುಡಿ ಹೋಗಿದ್ದ ಜೀವಕೋಟಿಗಳಿಗೆ ಸೂರ್ಯನು ರಥಸಪ್ತಮಿಯಿಂದ ಶಾಖ ಹೆಚ್ಚಿಸಿ ನವಚೈತನ್ಯವನ್ನು ನೀಡುತ್ತಾನೆ. ಭೌಗೋಳಿಕವಾಗಿ ಉತ್ತರಾಯಣ ಶುರುವಾದ ನಂತರ ಚಂದ್ರನ ತಿಥಿಯನ್ನಾಧರಿಸಿ ಸೂರ್ಯನನ್ನು ಆರಾಧಿಸುವ ಮೊದಲ ಹಬ್ಬವಾಗಿದೆ. ರಥಸಪ್ತಮಿಯಂದು ಸೂರ್ಯೋದಯಕ್ಕೆ ಸರಿಯಾಗಿ ನದಿ, ಸಮುದ್ರ, ಸರೋವರ, ಸಂಗಮ ಮುಂತಾದ ಕಡೆ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ನೀಡಿದರೆ ಪೂರ್ವಜನ್ಮದ ಪಾಪಗಳು, ಈ ಜನ್ಮದ ಸಕಲ ದುಃಖಗಳು ಪರಿಹಾರವಾಗುತ್ತವೆ ಎಂದು ಹೇಳಲಾಗುತ್ತದೆ. ಸೂರ್ಯೋದಯಕ್ಕೆ ಮಾಡುವ ಮಾಘಸ್ನಾನ ತುಂಬ ಪುಣ್ಯಪ್ರದವಾದದ್ದು. ಸೂರ್ಯನ ಆರಾಧನೆ ಋಗ್ವೇದದ ಕಾಲದಿಂದಲೂ ಪ್ರಚಲಿತದಲ್ಲಿದೆ. ಪ್ರಾಚೀನ ವೈದಿಕ ಧರ್ಮದಲ್ಲಿ ಸೂರ್ಯನಿಗೆ ಅತ್ಯಂತ ಪ್ರಾಮುಖ್ಯತೆ ಇತ್ತು. ಇನ್ನು ಭೂರ್ಭುವ ಸ್ವಹ ಎಂಬ ಗಾಯತ್ರಿ ಮಂತ್ರದಲ್ಲಿನ ಪ್ರತಿ ಶಬ್ದವೂ ಸೂರ್ಯನ ಸಾಮರ್ಥ್ಯವನ್ನು ಕೊಂಡಾಡುತ್ತವೆ. ಅರ್ಕ ಸಂಸ್ಕೃತದಲ್ಲಿ ಮಿಂಚಿನ ಕಿರಣ ಅಥವಾ ಮಿಂಚು ಎಂದರ್ಥ. ಕನ್ನಡದಲ್ಲಿ ಎಕ್ಕ ಎಂದು ಹೇಳಲಾಗುತ್ತದೆ. ಧಾರ್ಮಿಕ ವಿದ್ಯುಕ್ತ ಸ್ನಾನದ ಸಮಯದಲ್ಲಿ 7 ಎಕ್ಕದ ಎಲೆಗಳನ್ನು ತಲೆ, ಭುಜ, ಮೊಣಕಾಲು, ಪಾದಗಳ ಮೇಲಿರಿಸಿ ಸ್ನಾನ ಮಾಡುವುದು ರಥಸಪ್ತಮಿಯ ವಿಶೇಷತೆಯಲ್ಲೊಂದು. ಎಕ್ಕದ ಎಲೆಗಳಿಗೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು, ರೋಗಗಳನ್ನು ನಿವಾರಿಸುವ ಸಾಮರ್ಥ್ಯವಿದೆ. ಇನ್ನು ಪೌರಾಣಿಕವಾಗಿ
ಪಾಂಡವರು ವನವಾಸದ ಅವಧಿಯಲ್ಲಿ ಶ್ರೀಕೃಷ್ಣನ ಆದೇಶದಂತೆ ಸೂರ್ಯಾರಾಧನೆ ಮಾಡಿ ಆತನಿಂದ ಅಕ್ಷಯ ಪಾತ್ರೆ ಪಡೆದಿದ್ದರು. ಅಲ್ಲದೆ ರಾವಣನನ್ನು ಗೆಲ್ಲಬೇಕಾದರೆ ಶ್ರೀರಾಮನು ಕೂಡ ಅಗಸ್ತ್ಯರ ಉಪದೇಶದಂತೆ ಆದಿತ್ಯ ಹೃದಯದ ಮೂಲಕ ಸೂರ್ಯ ಆರಾಧನೆ ಮಾಡಿದ್ದಾನೆಂದು ರಾಮಾಯಣದಲ್ಲಿ ಹೇಳಲಾಗಿದೆ. ಇನ್ನು ಖಗೋಳ ವಿಚಾರವಾಗಿ ಹೆಚ್ಚಿನ ಅಧ್ಯಯನಕ್ಕೆ ಪ್ರೋತ್ಸಾಹ ನೀಡುತ್ತಿರುವ ಅಹೋರಾತನಿಗೆ ಶಿರಸ ಮನಸ ನಮಿಸುತ್ತಾ ಧನ್ಯವಾದ ಶೃಂಗಪ್ರಿಯಾ.